ಹೀರೋಗಳು ಯಾರ ಮೇಲೂ ಇದಿಲ್ಲ ದ್ವೇಷ ಇಲ್ಲ ಸರ್ ಆದ್ರೆ ಎಲ್ಲ ಸ್ವಲ್ಪ ಜನ ಅಂದಿದ್ದಾರೆ ಅವರೇ ಅಂದ್ರೆ ಒಬ್ಬರು ಕಂಡ್ರೆ ಒಬ್ಬರು ಆಗಿ ಆತರ ಎಲ್ಲ 100 ಕ್ಕೆ ಒಬ್ಬರು ಆತರ ಮಾಡ್ತಾರೆ ಎಲ್ಲರೂ ಮಾಡಲ್ಲ ಸರ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಪ್ರತಿ ದಿನ ಡೈಲಿ ನೋಡಿ ನೋಡಿ ಬೇಜಾರಾಗ್ತಿದೆ ಸರ್ ಅಲ್ಲ ದರ್ಶನ್ ಸರ್ ನಮ್ಮ ಮನೆಯಲ್ಲಿ 3 ಜನ ಇದ್ದಾರೆ ನಾನು ರಾಜಕುಮಾರ್ ಫ್ಯಾನ್ ಅಂತದ್ರಲ್ಲಿ ನಾವು ಮನೆಯಲ್ಲೆಲ್ಲ ಚೆನ್ನಾಗಿಲ್ಲ ಸರ್ ಹಂಗೆ ಕನ್ನಡದಲ್ಲಿ ಕನ್ನಡ ಚಲನಚಿತ್ರ ನಟರು ಅಂದ್ರೆ ಎಲ್ಲರೂ ಒಂದೇ ಆದ್ರೆ ನಾವು ಮನಸಲ್ಲಿ ಮನೆ ದೇವರು ಅಂದ್ರೆ ನಮಗೆ ಅಣ್ಣವರೇ ಯಾರೋ ಒಬ್ಬರು ಮಾಡಿದಕ್ಕೆ ಪ್ರತಿಯೊಬ್ಬ ಒಂದು ಹೀರೋ ಇದು ಮಾಡೋದು ತಪ್ಪು ಸರ್ ಅಂತ ಹೇಳ್ತಾರೆ ಸರ್ ನಮ್ಮ ಮನೆಯಲ್ಲಿ ಇವಾಗ ದರ್ಶನ್ ಸರ್ ಫ್ಯಾನ್ ಮೂರು ಜನ ಇದ್ದೀವಿ ನಾವು ಅಣ್ಣವರ ಫ್ಯಾನ್ ನಮ್ಮ ಮನೆಯಲ್ಲಿ ಚೆನ್ನಾಗಿಲ್ವಾ ಸರ್ ಯಾಕೆ ಸರ್ ಈ ತರ ಸ್ಟಾರ್ ವಾರ್ಗಳು ಅಲ್ಲ ದರ್ಶನ್ ಸರ್ ನಮ್ಮ ಮನೆಯಲ್ಲಿ 3 ಜನ ಇದ್ದಾರೆ ನಾನು ರಾಜಕುಮಾರ್ ಫ್ಯಾನ್ ಅಂತದ್ರಲ್ಲಿ ನಾವು ಮನೆಯಲ್ಲೆಲ್ಲ ಚೆನ್ನಾಗಿಲ್ವಾ ಸರ್ ಹಂಗೆ ಕನ್ನಡದಲ್ಲಿ ಕನ್ನಡ ಚಲನಚಿತ್ರ ನಟರು ಅಂದ್ರೆ ಎಲ್ಲರೂ ಒಂದೇ ಅಂತದ್ರಲ್ಲಿ ಈ ಸ್ಟಾರ್ ವಾರ್ ಅಲ್ಲ ಯಾಕೆ ಸರ್ ನಾನು ಅಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ಈ ಸ್ಟಾರ್ ವಾರ್ ಬೇಡ ಸರ್ ಅಷ್ಟೇ ಏನಿಲ್ಲ ಸ್ಟಾರ್ ವಾರ್ ಅಂತ ಹೇಳ್ತಿದೀರಾ ನೋಡಿದ್ರೆ ನೀವು ಕೂಡ ಪ್ರತಿಭಟನೆ ಮಾಡ್ತಿದೀರಾ ಸರ್ ಇದು ಸರ್ ಇದು ಪ್ರತಿಭಟನೆ ಅಲ್ಲ ಸರ್ ಇವಾಗ ನಮ್ಮ ದರ್ಶನ್ ಸರ್ ಹೇಳೋರೆ ನಮ್ಮ ಅಣ್ಣವ್ರ ಮನೆಗೆ ಅಷ್ಟು ಹೊಗಳುತ್ತಾರೆ ಆದ್ರೆ ಈ ಸ್ವಲ್ಪ ಜನ ಏನು ಮಾಡ್ತಾರೆ ಈ ಈ ರಾಜಕುಮಾರ್ ಮನೆಯವರು ಕಂಡ್ರೆ ಏನೋ ಅವರೇ ಏನೋ ಮಾಡಿಸ್ತಾ ಇರ್ತಾರ ಅಲ್ಲ ಯಾರೋ ಒಬ್ಬರು ಮಾಡಿದ್ದಕ್ಕೆ ಹೀರೋಗಳಿಗೆಲ್ಲ ಯಾಕೆ ಸರ್ ಇವಾಗ ಸತ್ತು ಸ್ವರ್ಗದಲ್ಲಿ ಅವರೇ ಪುನೀತ್ ರಾಜ್ಕುಮಾರ್ ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಹೆಸರಲ್ಲೇ ಹೇಳದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದ್ರೆ ಪ್ರತಿ ದಿವಸ ಡೈಲಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಸರ್ ನಾನು ಅದನ್ನೇ ಕೇಳ್ತೀರಿ ನಮ್ಮ ಮನೆಯಲ್ಲಿ ಇವಾಗ ದರ್ಶನ್ ಫ್ಯಾನ್ ಇದ್ದಾರೆ 3 ಜನ ಇದ್ದಾರೆ ನಾನು ಅಣ್ಣವ್ರ ಫ್ಯಾನು ನಾನು ನಮ್ಮ ಮನೇಲಿ ಜಗಳ ಆಯ್ತದೆ ಸರ್ ಏನೋ 2 ನಿಮಿಷ ತಮಾಷೆ ಮಾತಾಡ್ತೀವಿ ತಿರ್ಗಿ ಒಂದಾಯ್ತೀವಿ ಯಾವತ್ತಿದ್ರು ಕನ್ನಡ ಚಿತ್ರದಂಗ ಒಗ್ಗಟ್ಟಾಗಿರ್ಬೇಕು ನಾನು ಕೇಳ್ಕೊಳ್ಳೋದು ಇಷ್ಟ ಸರ್ ಇನ್ನೇನಿಲ್ಲ ಸರ್ ನೀವು ಅಪ್ಪು ಅವರ ಅಭಿಮಾನಿ ಅಂತ ಕಾರಣಕ್ಕೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಪ್ಪು ಸರ್ ಇರೋವರೆಗೂ ಯಾವುದೋ ಕಾಂಟ್ರವರ್ಸಿಗಳಲ್ಲಿ ಅವರ ಹೆಸರು ಕೇಳಿ ಬಂದಿಲ್ಲ ಆದರೆ ಈಗ ಪದೇ ಪದೇ ಕೆಲವು ತಿಂಗಳುಗಳಿಂದ ಈ ಒಂದು ಘಟನೆ ಆದ್ಮೇಲಂತೂ ಯಥೇಚ್ಛವಾಗಿ ಅವರ ಹೆಸರು ಕೇಳಿ ಬರ್ತಾ ಇದೆ ಸರ್ ನಾನು ಹೇಳೋದೇನಂದ್ರೆ ಸರ್ ಇಲ್ಲಿ ಇಲ್ಲಿ ಯಾ ಹೀರೋಗಳು ಯಾರ ಮೇಲೂ ಇದಿಲ್ಲ ದ್ವೇಷ ಇಲ್ಲ ಸರ್ ಆದರೆ ಎಲ್ಲ ಸ್ವಲ್ಪ ಜನ ಅಂದಿದ್ದಾರೆ ಅವರೇ ಅಂದರೆ ಒಬ್ಬರು ಕಂಡ್ರೆ ಒಬ್ಬರಿಗಾಗಿ ಆ ಥರ ಎಲ್ಲ 100 ಕ್ಕೆ 1 ಆ ಥರ ಮಾಡ್ತಾರೆ ಎಲ್ಲರೂ ಮಾಡಲ್ಲ ಸರ್ ಇವಾಗ ನಾವು ಇವಾಗ ನಮಗೂ ಇಷ್ಟ ನೋಡ್ತಾನೆ ಸರ್ ಅಭಿಮಾನ ಅಂಬರೀಷ್ ಎಲ್ಲ ಪ್ರತಿಯೊಬ್ಬರು ಹೀರೋ ಕಂಡ್ರೆ ನಮ್ಗೆ ಇಷ್ಟನೇ ಆದರೆ ನಾವು ಮನಸ್ಸಲ್ಲಿ ಮನೆ ದೇವರು ಅಂದರೆ ನಮ್ಗೆ ಅಣ್ಣವರೇ ಆದರೂ ಏನು ಇವಾಗ ನಮ್ಮ ದರ್ಶನ್ ಸರ್ ನಮಗೂ ಇಷ್ಟನೇ ಅವ್ರ ಫಿಲಮ್ ನೋಡ್ತೀವಿ ಯಾಕೆ ಸರ್ ಇದೆಲ್ಲ ಯಾರೋ ಒಬ್ರು ಮಾಡಿದ್ದಕ್ಕೆ ಇಡೀ ಕುಟುಂಬಕ್ಕೆ ಕೆಟ್ಟ ಹೆಸರು ತಂದ್ರೆ ಅದು ಏನು ಸರ್ ಅವ್ರಿಗೆ ಅವ್ರ ಬುದ್ಧಿ ಹೇಳ್ಬೇಕಷ್ಟೇ ನಾವು ಇನ್ನೇನಿಲ್ಲ ಸರ್ ಹಾಗಾದ್ರೆ ಕಡೆಯದಾಗಿ ನಿಮ್ಮ ಬೇಡಿಕೆ ಏನು ಸರ್ ಯಾಕಂತ ಹೇಳಿದ್ರೆ ಈಗ ನೀವು ಇಲ್ಲಿ ಬಂದಿದ್ದೀರಾ ನಿಮ್ಮ ಒಂದು ಆಕ್ರೋಶ ಹೊರಹಾಕ್ತಿದ್ದೀರಾ ಬೇರೆಯವ್ರ ಅಭಿಮಾನಿಗಳು ನಾಯಕ ನಟರ ಅಭಿಮಾನಿಗಳು ಕೂಡ ಬರ್ತಿದ್ದಾರೆ ಅವರು ಕೂಡ ಒಂದು ಕಂಪ್ಲೇಂಟನ್ನು ಕೊಡ್ತಿದ್ದಾರೆ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ನಿಮ್ಮ ಒಂದು ಒತ್ತಾಯ ಸರ್ ನಾನು ಅದೇ ಹೇಳ್ತೀರಾ ಸರ್ ಯಾರೋ ಒಬ್ಬರು ಮಾಡಿದ ಅವ್ರು ಹಿಡಿದು ಶಿಕ್ಷಿಸಿ ಸರ್ ಹಂಗನ್ಬಿಟ್ಟು ಇವಾಗ 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 ಸಪೋಸ್ ಇವಾಗ ಬೇರೆ ಬೇರೆ ಇರೋ ಹಿಂಗೆ ಮಾಡಿದ್ರೆ ನಾಳೆ ದಿವಸ ಇವ್ರ ಮೇಲೆ ಹೇಳ್ತಾರೆ ಅದು ಬೇಡ ಅಂತಲೇ ಹೇಳ್ತಿರೋದು ಯಾರೋ ಒಬ್ರು ಮಾಡಿದ್ದಕ್ಕೆ ಪ್ರತಿಯೊಬ್ಬ ಒಂದು ಹೀರೋ ಇದು ಮಾಡೋದು ತಪ್ಪು ಸರ್ ಅಂತ ಹೇಳ್ತಾರೆ ಅಷ್ಟೇ ಇನ್ನೇನಿಲ್ಲ